ಒಂದು ಇನ್ಸಿಡೆಂಟ್ ಮೇ ಬಿ ಗಮನಕ್ಕೆ ಬಂದಿರುತ್ತೆ ಅಂತ ಅನ್ಸುತ್ತೆ ಜಿ ಟಿ ಮಾಲ್ ಅಲ್ಲಿ ಒಬ್ರು ರೈತರು ಸಿನಿಮಾ ನೋಡ್ಬೇಕು ಅಂತ ಹೋಗ್ತಾರೆ ಮಗ ಕರ್ಕೊಂಡು ಹೋಗ್ತಾನೆ ಸಿನಿಮಾ ನೋಡ್ಬೇಕು ಅಂತ ಹೇಳಿಬಿಟ್ಟು ಮಾಲ್ ಹೋಗ್ತಾರೆ ಬಟ್ ಅಲ್ಲಿ ಸಿಬ್ಬಂದಿ ಸೆಕ್ಯೂರಿಟಿ ಅವ್ರನ್ನ ಒಳಗ್ ಬಿಡ್ಲಿಲ್ಲ ರೀಸನ್ ಅಂತ ಹೇಳಿದ್ರೆ ಪಂಚೆ ಹಾಕಿದೀರಾ ಒಳಗ್ ಬಿಡಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಕಳ್ಸಿರೋದು ಅದಾದ ನಂತರ ಅವ್ರನ್ನ ಅರ್ಧ ಮುಕ್ಕಾಲ್ ಗಂಟೆ ಆದ್ಮೇಲೆ ಒಳಗ್ ಬಿಟ್ರು ಸಿನಿಮಾ ನೋಡಿದ್ರು ಇವತ್ತೊಂದು ದೊಡ್ಡ ಪ್ರತಿಭಟನೆ ಆಗೋಯ್ತು ಹೇಗ್ ಸರ್ ಈ ತರ ಘಟನೆಗಳನ್ನ ಹೇಗ್ ನಾವು ನೋಡ್ಬೇಕು ಮಣ್ಣಿನ ನೆಲದ ಇತಿಹಾಸ ಗೊತ್ತಿಲ್ಲ ರೈತರ ಬೆವರಿನ ಶಕ್ತಿ ಅವರಿಗೆ ರೈತರನ್ನ ಶುಲ್ಲಕವಾಗಿ ಕಾಣುವಂಥವರಿಗೆ ದೊಡ್ಡ ಧಿಕ್ಕಾರ ಇದೆ ನನ್ನ ಕಡೆ ರೈತ ದೇಶದ ಬೆನ್ನೆಲು ಇವತ್ತು ನಾವು ತಿನ್ನುವಂಥ ಒಂದೊಂದು ಸುತ್ತಿನ ಮೇಲೂ ಕೂಡ ಅವನ ಬೆವರ ಹನಿ ಇದೆ ಅವರಿಗೆ ಸಿಕ್ಕುವಂಥ ಪ್ರಪಂಚದ ಅಥವಾ ದೇಶದ ಅನ್ ಅತ್ಯುನ್ನತ ಗೌರವ ಸಿಕ್ಕಬೇಕಾದ್ರೆ ಅದು ವಿಜ್ಞಾನಿಗಳಿಗೆ ಶಿಕ್ಷಕರಿಗೆ ಜೊತೆಗೆ ರೈತರಿಗೆ ಮತ್ತು ಸೈನಿಕರು ಶಿಕ್ಷಣ ಕೊಡುವಂತ ಶಿಕ್ಷಕರಿಗೆ ದೇಶವನ್ನ ಕೊ ರೈತರಿಗೆ ಅನ್ನ ನೀಡುವಂತ ರೈತರಿಗೆ ಅನ್ನ ನೀಡುವಂತ ರೈತರಿಗೆ ನಾವು ಕೊಡ್ಬೇಕು ದೊಡ್ಡ ಗೌರವ ಬಟ್ಟೆನೆ ಹಾಕಿದವರೆಲ್ಲ ಬರ್ತಾರೆ ಮಾಲಿಗೆ ಅಸಹ್ಯ ಅನಿಸುತ್ತೆ ಬಟ್ಟೆನೆ ಹಾಕೊಂಡಿರಲ್ಲ ಯಾವ್ದು ಅರ್ಧ ಕೋಳು ಕಾಲು ಕೈ ಎಲ್ಲ ತೋರಿಸ್ಕೊಂಡು ಬರ್ತಾ ಇರ್ ಸಿನಿಮಾ ನೋಡ್ತಾ ಇದೀವ ರಿಯಾಲಿಟಿ ನೋಡ್ತಾರೆ ಅವ್ರನ್ನೆಲ್ಲ ಒಳಗೆ ಬಿಡ್ತಾರೆ ಅಂತ ಹೇಳಿದಾಗ ಅವರು ಪಂಚೆ ಉಟ್ಕೊಂಡ್ ಬಂದಿದಾರೆ ತಾನೆ ಪಂಚೆ ಎತ್ಕೊಂಡೇ ಬಂದಿಲ್ವಲ್ಲ ಅಕಸ್ಮಾತ್ ಪಟಾಪಟಿ ಚಡ್ಡಿ ಹಾಕೋ ಮುಂದ್ರೂ ಕೂಡ ಅವ್ರನ್ನ ಒಳಗೆ ಕಳಿಸ್ಬೇಕು ಓ ರೈತ ನಮ್ಮ ಶಕ್ತಿ ನಮ್ಮ ದೇಶದ ಆಸ್ತಿ ನಮ್ಮ ರಾಜ್ಯದ ಆಸ್ತಿ ನಾನು ಖಂಡಿತ ಖಂಡಿಸ್ತೀನಿ ಆ ತಪ್ಪು ಮಾಡಿದವರಿಗೆ ಅವರ ಪರವಾಗಿ ನಾನ್ ಕ್ಷಮೆ ಕೇಳ್ತೀನಿ ರೈತನಿಗೆ ಕ್ಷಮೆ ಕೇಳ್ತೀನಿ ಅವನೊಬ್ಬ ಮೂಡ ರೈತರ ಬೆಲೆ ಗೊತ್ತಿರೋದು ಅವನು ಇವತ್ತು ಸಿನಿಮಾ ಇಂಡಸ್ಟ್ರಿ ನಡೀತಾ ಇದೆ ಇವತ್ತು ನಾವೆಲ್ಲ ಇವತ್ತು ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ಖುಷಿಯಾಗಿದ್ದೀವಿ ಅಂತ ಹೇಳಿದ್ರೆ ರೈತರಿಂದ ಆ ರೈತರಿಗೆ ಕೊಡ್ಬೇಕಾದ ಗೌರವ ನಾವು ಕೊಡಲೇಬೇಕು ಸಾರಾಸಗಟ್ಟಾಗಿ ಗಂಟಾಘೋಷವಾಗಿ ಈ ಅಕ್ರಮವನ್ನ ಈ ಅನೀತಿಯನ್ನು ನಾನು ಧಿಕ್ಕರಿಸ್ತೀನಿ ಅವಾಗ ನಾನು ಖಂಡಿತ ಹಿಡೀಹಿಡೀ ಶಾಪವನ್ನು ಹಾಕ್ತೀನಿ ಆ ನೋವಿಗೊಳಗಾದಂಥ ರೈತನಿಗೆ ನಾನು ಸಾಂತ್ವನವನ್ನು ಹೇಳ್ತೀನಿ ರೈತರಿಗೆ ಖಂಡಿತ ಅವಮಾನ ನಮ್ಮ ಆಸ್ತಿ ಅವರಿಂದ ನಾವು ಅನ್ನ ತಿಂತಾ ಇದ್ದೀವಿ ಅವರಿಲ್ಲ ಅಂದ್ರೆ ನಾವು ಏನೂ ಇಲ್ಲ ಪಂಚೆ ಹಾಕೊಂಡ್ರು ಸರಿ ನಾಳೆ ಪಟಾಪಟ್ಟಿ ಚಟಿ ಹಾಕೊಂಡ್ಬಂದ್ರು ಕೂಡ ಅವ್ರನ್ನ ಮಾಲಾಳಿಗೆ ಕಳಿಸ್ಬೇಕು ವಿಧಾನಸೌಧಕ್ಕೆ ಕಳಿಸ್ಬೇಕು ಯಾವ ಕ್ಲಬ್ ಒಳಗೂ ಕಳಿಸ್ಬೇಕು ಅವ್ರು ಎಲ್ಲಿ ಬೇಕು ಮೆಟ್ರೋದಲ್ಲೂ ಕಳಿಸ್ಬೇಕು ಅವರ ಹಕ್ಕದು ನಮ್ಮ ಕನ್ನಡ ನಮ್ಮ ನಮ್ಮ ದೇಶದ ಪ್ರಜೆಯವರು ಪ್ರಥಮ ಪ್ರಜೆಯವರು ಅನ್ನ ಹಾಕುವಂಥವ್ರು ಅನ್ನ ಹಾಕುವಂಥ ಯೋಗ ಎಲ್ರಿಗೂ ಸಿಗಲ್ಲ ದೇವರ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಸೊ ದಟ್ ನಾನು ಖಂಡಿಸ್ತೀನಿ ನಾನು ಅವ್ರ ಜೊತೆ ರೈತ ಪರವಾಗಿ ನಿಂತ್ಕೋತೀನಿ ರೈತರ ಜೊತೆ ನಿಂತ್ಕೋತೀನಿ ರೈತ ಚಿಂತನಾ ಚಿಂತಕರಾಗಿ ನಿಂತ್ಕೊಳ್ತೀನಿ ಈ ವಿಚಾರದಲ್ಲಿ ನನಗೆ ಖಂಡಿತ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ